ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡ್ಗಳನ್ನು ಕೊಡ್ತಾಯಿದ್ದೀವಿ. ಪ್ರತಿಯೊಂದು ಗಿಡ ಮರದಲ್ಲೂ ಔಷಧಿಯನ್ನು ಅಡಕವಾಗಿದೆ. ಆ ಔಷಧಿಗಳನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ಯಾವ ಗಿಡದಲ್ಲಿ ಯಾವ ಮರದಲ್ಲಿ ಏನು ಔಷಧಿ ಇದೆ ಅಂತ ಅದನ್ನು ತಿಳ್ಕೊಂಡು, ತಜ್ಞರು ತಿಳಿದವರು ಇರ್ತಾರೆ, ಅವ್ರ ಮುಖ ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೋಬೇಕು. ನಾವು ಹಿಂದೆ ದೀಪ ವಿದ್ಯುಕ್ಷತ್ ಇರಲಿಲ್ಲ, ಆಗ ದೀಪದಲ್ಲಿ ಆ ದೀಪ ಮಣ್ಣಿನ ಹನತೆಯಲ್ಲಿ ಎಣ್ಣೆ ಹಾಕಿ, ಯಾವ ಎಣ್ಣೆ ಪೊಂಗೇಮಿಯ ಪಿನ್ನೇಟ ಅಂತ, ಈ ಹೊಂಗೆ ಎಣ್ಣೆ ಹಾಕಿ ಉರಿಸಿ ಆ ದೀಪದಲ್ಲಿ ಜೀವನ ಮಾಡ್ತಾರೆ ಜನಗಳು. ಅವರಿಗೆ ಯಾವುದೇ ಥರ ಕಣ್ಣನ್ನೇನ ಒಂದು ತೊಂದರೆ ಬರ್ತಾಯಿಲ್ಲ ಅವರಿಗೆ. ಈಗ ಹುಟ್ಟಿದ ತಕ್ಷಣ ಕನ್ನಡಕ ಹಾಕ್ಕೋಬೇಕು, ಅಂಥ ಕಾಯಿಲೆಯಲ್ಲಿ ಬರ್ತದೆ. ಈ ಹೊಂಗೆಯ ಅಷ್ಟು ನಮಗೆ ಯೋಗ್ಯವಾದದ್ದು ಇದು. ಪ್ರತಿಯೊಂದು ಇದೊಂದು ಒಂದು ಹಣ್ಣು, ಕಾಯಿ, ಹೂವು, ಅದರ ಒಂದು ಬಾರ್ಕು ಅಂದರೆ ತೊಗಟು ಎಲ್ಲ ನಮಗೆ ಔಷಧಿ ಯುಕ್ತ. ಅದು ನೋಡಿ, ಮರ ಈ ಥರ ಇರ್ತದೆ, ದೊಡ್ಡ ದೊಡ್ಡ ಮರ. ನೋಡಿ, ಯಾರೋ ಒಬ್ಬರಿಗೆ ಗಾಯ ಆಗಿತ್ತು ಅಂದರೆ ಹದಿನೆಂಟು ವರ್ಷದಲ್ಲಿ ಅವರು ನೋಡದೇ ಇರುವ ಆಸ್ಪತ್ರೆ ಇಲ್ಲ, ನೋಡದೇ ಇರುವ ದೇವಸ್ಥಾನ ಇಲ್ಲ, ನೋಡದೇ ಇರುವ ಡಾಕ್ಟ್ರ್ ಇಲ್ಲ. ಅಂತಹದ ಅವ್ರಿಗೆ ಗ್ಯಾಂಗ್ರಿ ಅಂತಾರಲ್ಲ, ಆ ಒಂದು ಗಾಯ ಆಗಿತ್ತು ಅಂಥವ್ರಿಗೆ 5 ಚಕ್ಕೆ, ಇದು ಈ ಚಕ್ಕೆ, ದೇವದಾರ್ ಚಕ್ಕೆ ಮತ್ತು ಹತ್ತಿ ಮರ ಚಕ್ಕೆ, ಒಂದು 5 ಮರದ ಚಕ್ಕೆಗಳನ್ನು ತಂದು ಅದರಲ್ಲಿ ಕಷಾಯ ಮಾಡಿ ಅದಕ್ಕೆ ಎಳ್ಳೆಣ್ಣೆ ಹಾಕಿ ಆ ಎಣ್ಣೆಯಿಂದ ಅಪ್ಲೈ ಮಾಡಿದಾಗ 3 ತಿಂಗಳಿಗೆ ಕಂಪ್ಲೀಟೆಲ್ಲ ವಾಸಿ ಆಯಿತು. ಪ್ರಕೃತಿ ಇದೆ, ಪ್ರಕೃತಿ ನೋಡಬೇಕು ನಾವು. ಮನುಷ್ಯರು ಅನ್ನಕ್ಕೋಸ್ಕರ ಏನು ಬೇರೆ ಮಾಡ್ತಾರೆ, ಆದರೆ ಪ್ರಕೃತಿ ನಮ್ಮ ಕಾರ್ಯ ನಾವು ಮಾಡುವಂತಹ ಇದಿರ್ತದೆ, ಅದನ್ನು ನೋಡಬೇಕು. ನೋಡಿ, ಈ ಒಂದು ಕಾಯಿ ಸಮೃದ್ಧಿಯಾಗಿ ಬಿಟ್ಟಿದೆ. ಈಗ ಹಿಂದೆ ಏನು ಮಾಡ್ತಾರೆ ಪಾಪ, ಇವೆಲ್ಲ ಹಾರ್ವೆಸ್ಟ್ ಮಾಡಿ ಅವರು ಅಂಗಡಿಗೆ ಹಾಕಿ ಗಾಯದಲ್ಲಿ ಎಣ್ಣೆ ತೆಗೆದು ಏನು ಮಾಡಿ, ಈಗ ಯಾರು ಇದನ್ನು ಹಾರ್ವೆಸ್ಟ್ ಮಾಡೋರೇ ಇಲ್ಲ. ಅದೇ ಹೂ ಬಿಡಬೇಕು, ಅದೇ ಕಾಯಿ ಬಿಡಬೇಕು, ಅದೇ ಉದುರೋಗಬೇಕು. ಅದರಲ್ಲಿ ಏನಾಗುತ್ತೆ, ಕಾಯಿ ಬಿಟ್ಟಾಗ ಇನ್ನೊಂದು ಸೇವನೆ ಮಾಡೋಕ್ಕೆ ಹುಳ ಬರಬೇಕಲ್ಲ ಬೇರೆ ಊರುಗಳು, ಅವು ಅಟ್ಯಾಕ್ ಆಗಬೇಕು, ಬೇರೆ ಬೇರೆ ಕಾಯಿಲೆಗೆ ಆ ಥರ ಆಗ್ತಾಯಿದೆ ಸ್ನೇಹಿತರೆ. ಯಾಕಂದರೆ ಆ ಒಂದು ಈಗ ಯಾರೂ ಆಚೆ ಹೋಗಂಗಿಲ್ಲ, ಮನೆಯಲ್ಲಿರ್ತಾರೆಲ್ಲ ಆರಾಮಾಗಿ, ಯಾವ ಬೆವರು ಸೋರಿಸಂಗಿಲ್ಲ ಅಂತ. ಆದರೆ ಕಾಯಿಲೆಗಳು ಎಲ್ಲಿ ಹೋಗುತ್ತೆ, ಕಾಯಿಲೆ ಅಡಕವಾಗಿರ್ತದೆ. ಬೆವರು ಸೋರಿಸ್ಬೇಕು, ದುಡಿಬೇಕು, ತಿನ್ನಬೇಕು, ದುಡಿಯೋರು ಯಾರಿಲ್ಲ, ಈಗ ಹಂಗಾಗ್ತಾಯಿದೆ. ಈ ಒಂದು ಬೀಜ ಒಣಗಿದ ಮೇಲೆ ಬೀಜ ಆಗುತ್ತೆ, ಆ ಬೀಜವನ್ನು 3 ಬೀಜ ಎತ್ತುಕೊಂಡು ಕ್ಲೀನ್ ಮಾಡಿ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಬಂದಿರತಕ್ಕಂಥ ಅದನ್ನು ಶೋಧಿಸಿಕೊಂಡು ಆ ಕಷಾಯ ಸೇವನೆ ಮಾಡಿದ್ರೆ ಜ್ವರಗಳೋಗುತ್ತೆ. ಎಂಥ ಹಳೇ ವಾಸಿಯಾಗದೇ ಇರೋಂಥ ಕಾಯಿಲೆ ಗಾಯಗಳನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ತೊಗಟಿಗಿದೆ. ಹೂವು ಬಂದಾಗ ಅರೆಸ್ಟ್ ಮಾಡ್ಕೊ ಒಣಗಿಸಿ ಪ್ರತಿದಿನ ಕಷಾಯ ಅಂದರೆ ಗ್ರೀನ್ ಟೀ ಒಂದಿನ ಮಾಡ್ಕೊಡ್ತೀವಿ, ಅದನ್ನು ನೋಡ್ಕೊಡ ಗ್ರೀನ್ ಟೀ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡು ಕುಡಿತಾ ಬಂದರೆ ಅನೇಕ ಕಾಯಿಲೆಗೆ ಬರೋಣ, ನಮ್ಮ ದೇಹ ರೆಸಿಸ್ಟೆಂಟ್ ಪವರ್ ಆಗುತ್ತೆ, ರೋಗ ನಿರೋಧ ಶಕ್ತಿ ಜಾಸ್ತಿ ಆಗುತ್ತೆ, ಅದಕ್ಕೆ ಆ ಒಂದು ಯಾವ ಕಾಯಿಲೆಗಳು ಬರೋಲ್ಲ. ಅಂತಹದಂಥ ನೋಡಿ, ಪ್ರಕೃತಿ ಕೊಟ್ಟಿದೆ ಇಂಥದನ್ನು ಎಲ್ಲ ನೋಡಿ ತಿಳ್ಕೊಂಡು ಹೇಳಿದ್ದನ್ನು ಮಾಡ್ಕೊತ ಬಂದರೆ ಯಾವ ಕಾಯಿಲೆಗಳು ಬರೋಲ್ಲ. ಮುಂದಿನ ಒಂದು ಎಪಿಸೋಡಲ್ಲಿ ಮತ್ತೊಂದು ತೋರಿಸ್ತೇವೆ. ನಮಸ್ಕಾರ ಸ್ನೇಹಿತರೆ, ಇದನ್ನು ನೋಡಿ ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಲಿ, ಎಲ್ಲರೂ ಗೊತ್ತಾಗಲಿ ಸ್ನೇಹಿತರೆ. ನಮಸ್ಕಾರ.